ವೀಕ್ಷಕರೆ, ಕೆಲವು ನಟ ನಟಿಯರೇ ಹಾಗೆ ಅಚಾನಕ್ ಚಿತ್ರರಂಗ ಪ್ರವೇಶ ಮಾಡಿ ಅತ್ಯಲ್ಪ ಸಮಯದಲ್ಲೇ ಹೆಸರು ಮಾಡಿ ಇನ್ನೇನು ತಮ್ಮ ಭವ್ಯ ಭವಿಷ್ಯ ರೂಪುಗೊಳ್ಳುವಂತಹ ಸಮಯದಲ್ಲಿ ಬಹುಬೇಗ ಸಾವೆಂಬ ಊರಿನ ಕಡೆಗೆ ಹೊರಟೇ ಬಿಡ್ತಾರೆ. ಶಂಕರ್ ನಾಗ್, ಸೌಂದರ್ಯ, ಚಿರುಸರ್ಜಾ, ಉದಯ್ ಕಿರಣ್, ದಿವ್ಯಾ ಭಾರತಿ, ಮರ್ಲಿನ್ ಮಂದ್ರೋ, ಈ ರೀತಿ ಮುಂತಾದ ನಟ ನಟಿಯರ ಉದಾಹರಣೆಗಳನ್ನ ನಾವಿಲ್ಲಿ ಕೊಡಬಹುದು. ವೀಕ್ಷಕರಿವರೆಲ್ಲ ಕಡಿಮೆ ಸಮಯದಲ್ಲಿ ಬಾನೆತ್ತರದ ಸಾಧನೆ ಮಾಡಿ ಇಹಲೋಕವನ್ನು ತ್ಯಜಿಸಿ ಹೋದ ಅಲ್ಪಾಯುಗಳು. ಈಗ ಕಳೆದ 5 ವರ್ಷಗಳ ಹಿಂದೆ ಇಂಥದ್ದೇ ನಟಿಯೊಬ್ಬಳ ಸಾವು ಎಲ್ಲೆಡೆ ಬಹಳವೇ ಸುದ್ದಿಯಾಗಿತ್ತು. ಆಕೆಯ ಅಚಾನಕ್ ಸಾವನ್ನು ಯಾರೂ ಕೂಡ ಅಷ್ಟು ಬೇಗ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ತೆಲುಗು ಚಿತ್ರೋದ್ಯಮದಲ್ಲಿ ಅತ್ಯಲ್ಪ ಅವಧಿಯಲ್ಲಿ ತನ್ನ ನಟನೆಯಿಂದ ಪ್ರತ್ಯೇಕ ಛಾಪನ್ನು ಮೂಡಿಸಿದ್ದ, ಬಹುಬೇಗನೆ ಅಲ್ಲಿನ ತಾರಾಮಣಿಗಳ ಜತೆ ಅಗ್ರತಾರೆ ಎಂಬ ಪಟ್ಟ ಧರಿಸಿ ಸಿನಿ ಬದುಕಲ್ಲಿ ಕಂಡ ಯಶಸ್ಸಿನಂತೆಯೇ ತನ್ನ ವೈಯಕ್ತಿಕ ಬದುಕಿನ ಹಲವು ದಾರುಣ ಸಂಗತಿಗಳಿಂದಾಗಿ ಮನನೊಂದು ಅಧಂಪತನ ಕಂಡ, ಪುರುಷ ಪ್ರಧಾನ ಸಮಾಜದ ತಾರತಮ್ಯಕ್ಕೆ ಬಲಿಯಾಗಿ ಹೋದ ಆ ನತದೃಶ ನಟಿಯ ಹೆಸರು ಆರತಿ ಅಗರ್ವಾಲ್. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರತಿ ಅಗರ್ವಾಲ್ ಬದುಕು ಹಾಗೂ ಅವರ ನಿಗೂಢ ಸಾವಿನ ಕುರಿತಾಗಿ ಒಂದಷ್ಟು ರೋಚಕ ವಿಷಯಗಳನ್ನ ತಿಳಿಯೋಣ. ವೀಕ್ಷಕರೇ, ಆರತಿ ಅಗರ್ವಾಲ್ ಸ್ಟಾರ್ ಪಟ ಅಲಂಕರಿಸಿದ್ದು ತೆಲುಗಿನಲ್ಲೇ, ಆದರೂ ಕೂಡ ಆಕೆಯ ಕುಟುಂಬದವರು ಮೂಲತಃ ಗುಜರಾತ್ನವರು. ಆರತಿ ಅಗರ್ವಾಲ್ ಅಮೆರಿಕದ ನ್ಯೂಜೆರ್ಸಿಯ ಅಟ್ಲಾಂಟಾ ಎಂಬ ಸಿಟಿಯಲ್ಲಿ 1984 ಮಾರ್ಚ್ 5 ವಿಮಾ ಅಗರ್ವಾಲ್ ಹಾಗೂ ಶಶಾಂಕ್ ಅಗರ್ವಾಲ್ ದಂಪತಿಯ ಮಗಳಾಗಿ ಜನಿಸ್ತಾಳೆ. ಆರತಿ ಅಗರ್ವಾಲ್ಗೆ ಅದಿತಿ ಅಗರ್ವಾಲ್ ಎಂಬ ಸೋದರಿ ಕೂಡ ಇದ್ಲು. ಸ್ಥಿತಿವಂತ ಕುಟುಂಬದವರಾಗಿದ್ದ ಆರತಿ ಅಗರ್ವಾಲ್ರ ತಂದೆ ಶಶಾಂಕ್ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಓರ್ವ ಹೋಟೆಲಿಯರ್ ಆಗಿದ್ದವರು. ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಆರತಿ ಹಾಗೂ ಅದಿತಿ ಸೇರಿದಂತೆ ಇಬ್ಬರು ಹೆಣ್ಣು ಮಕ್ಕಳ ಜನನ ಅಲ್ಲಿಯೇ ಆಗುತ್ತೆ. ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಶುರು ಮಾಡಿ ಆರತಿ ತಮ್ಮ 14 ಮಾಡೆಲಿಂಗ್ ಆಗಿ ಅಭ್ಯಾಸವನ್ನು ಶುರು ಮಾಡ್ತಾರೆ. ಆಕೆ ಮಾಡೆಲಿಂಗ್ ನಲ್ಲಿ ಇದ್ದಾಗೊಂದ್ಸಾರಿ ಅಚಾನಕ್ ಆಗಿ ಬಾಲಿವುಡ್ ನ ಸ್ಟಾರ್ ನಟರಾದ ಹೀರೋ ಸುನಿಲ್ ಶೆಟ್ಟಿ ಆರತಿ ಅವರನ್ನ ಗಮನಿಸ್ತಾರೆ. ಅವರು ಅದಾಗಲೇ ಬಾಲಿವುಡ್ ನಲ್ಲಿ ಪ್ರಸಿದ್ಧ ಸ್ಥಾಪಿತ ನಟರಾಗಿದ್ರು. ಸುನಿಲ್ ಶೆಟ್ಟಿ ಅವರು ಅಲ್ಲಿನ ಫಿಲಡೆಲ್ಫಿಯಾದ ಬಳಿ ಒಂದು ಸ್ಟೇಜ್ ಶೋ ಅನ್ನ ಮಾಡಬೇಕಿತ್ತು. ಈ ಒಂದು ಶೋಗೆ ಒಂದಷ್ಟು ಜನ ಯುವತಿಯರನ್ನು ಹುಡುಕ್ತಾಯಿದ್ದಂತಹ ಶೆಟ್ಟಿ ಅವರ ಗಮನ ಆರತಿಯವರ ಕಡೆಗೆ ಹರಿಯುತ್ತೆ. ನ್ಯೂಜೆರ್ಸಿಯ ಕೆಲ ಮಾಡೆಲ್ಗಳ ಫೋಟೋವನ್ನು ಅವರು ವೀಕ್ಷಣೆ ಮಾಡುವಾಗ ಅಚಾನಕ್ ಆಗಿ ಆರತಿ ಅವರ ಫೋಟೋ ಕೂಡ ಅವ್ರ ಕಣ್ಣಿಗೆ ಬೀಳುತ್ತೆ. ಕೂಡಲೇ ಆರತಿ ಅವರನ್ನ ಕರೆಸಿಕೊಂಡ ಶೆಟ್ಟಿ ಆಕೆಯನ್ನ ಸಂದರ್ಶನ ಮಾಡಿ ಈ ಒಂದು ಶೋಗೆ ಅವರನ್ನ ಆಯ್ಕೆ ಮಾಡ್ತಾರೆ. ಈ ಒಂದು ಶೋನಲ್ಲಿ ಆರತಿ ಪರ್ಫಾರ್ಮೆನ್ಸ್ ಎಲ್ಲರ ಮೆಚ್ಚುಗೆಯನ್ನು ಗಳಿಸುತ್ತೆ. ಅದರ ಪ್ರಭಾವದಿಂದ ಬೇಗನೆ ಅವರು ಅಲ್ಲಿನ ಪೆನ್ಸಿಲ್ವೇನಿಯಾದಲ್ಲಿ ನಡೆದ ಇನ್ನೊಂದು ಸ್ಟೇಜ್ ಶೋಗೂ ಕೂಡ ಆಯ್ಕೆಯಾಗ್ತಾರೆ. ಈಕೆಗೆ ಸಿನಿಮಾದಲ್ಲಿ ಉಜ್ವಲ ಭವಿಷ್ಯ ಇದೆ ಅಂತ ಈಕೆಯನ್ನ ಸಿನಿಮಾಗೆ ಕರೆತರೋದಕ್ಕೆ ಆಕೆಯ ಪೋಷಕರು ಬಳಿ ಒತ್ತಾಯಿಸಿದಾಗ ಆರಂಭದಲ್ಲಿ ಪೋಷಕರು ಇದಕ್ಕೆ ಒಪ್ಪೋದಿಲ್ಲ. ಆಗ ಸುನಿಲ್ ಶೆಟ್ಟಿ ಆಕೆಯನ್ನ ಭಾರತದ ಉನ್ನತ ಆಕ್ಟಿಂಗ್ ಶಾಲೆಗೆ ಸೇರಿಸಿ ನಟನೆಗೆ ಬೇಕಾದ ಎಲ್ಲವನ್ನ ಆಕೆಗೆ ತಾನೇ ಕಲಿಸುವ ಹೊಣೆ ಹೊತ್ತಾಗ ಇದಕ್ಕೆ ಪೋಷಕರು ಕೆಲ ತಿಂಗಳುಗಳ ಬಳಿಕ ಸುನಿಲ್ ಶೆಟ್ಟಿ ಅವರ ಜೊತೆ ಆರತಿ ಅವರನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಮುಂಬೈನ ಒಂದು ಪ್ರತಿಷ್ಠಿತ ಆಕ್ಟಿಂಗ್ ತರಬೇತಿ ಕೇಂದ್ರಕ್ಕೆ ಸೇರಿದ ಆರತಿ ಅಲ್ಲಿ ತನ್ನ ನಟನಾ ಕಲಿಕೆಯನ್ನ ಮುಂದುವರಿಸ್ತಾರೆ. ಈ ಸಮಯದಲ್ಲಿ ಬಾಲಿವುಡ್ ನ ನಿರ್ದೇಶಕರಾದ ಜಾಯ್ ಅಗಸ್ಟಿನ್ ರವರು ತಮ್ಮ ಹೊಸ ಚಿತ್ರಕ್ಕಾಗಿ ನಾಯಕಿಯ ಹುಡುಕಾಡ್ತಲ್ಲಿದ್ರು. ಆಗ ಅವರಿಗೆ ಸುನಿಲ್ ರವರೇ ಖುದ್ದು ಆರತಿ ಅವರನ್ನ ಸಜೆಸ್ಟ್ ಮಾಡ್ತಾರೆ. ಆಗ ನಿರ್ದೇಶಕರಾದ ಜಾಯ್ ರವರು ಆರತಿ ಅವರ ಫೋಟೋಶೂಟ್ ಹಾಗೂ ಆಡಿಷನ್ ನಡೆಸಿ ಆಕೆಯನ್ನ ತಮ್ಮ ಚಿತ್ರದ ನಾಯಕಿಯಾಗಿ ಆಯ್ಕೆ ಮಾಡ್ತಾರೆ. ಆ ಚಿತ್ರಕ್ಕೆ ಹಿಂದಿಯ ಕರುಣ್ನಾಥ್ ಎಂಬುವರು ಹೀರೋ ಎಂದು ನಿಶ್ಚಯವಾಗಿತ್ತು. ಕರಣ್ ಹಾಗೂ ಆರತಿ ನಡೆಸಿದ ಈ ಬಾಲಿವುಡ್ ನ ಚಿತ್ರದ ಹೆಸರೇ ಪಾಗಲ್ಪನ್ ಎಂದು. ಇದು 2001 ಜೂನ್ನಲ್ಲಿ ಬಿಡುಗಡೆಯಾಗುತ್ತೆ ಹಾಗೂ ಇದೇ ಚಿತ್ರವೇ ಆರತಿ ಅವರ ಸಿನಿ ಕೆರಿಯರ್ನ ಮೊಟ್ಟ ಮೊದಲ ಚಿತ್ರ. ಆದರೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಸದ್ದನ್ನು ಮಾಡದೆ ಫ್ಲಾಪ್ ಚಿತ್ರಗಳ ಡಬ್ಬವನ್ನು ಸೇರುತ್ತೆ. ಆದರೆ ಈ ಒಂದು ಚಿತ್ರ ಆರತಿ ಅಗರ್ವಾಲ್ಗೆ ದಕ್ಷಿಣದ ತೆಲುಗು ಇಂಡಸ್ಟ್ರಿಗೆ ಹೋಗೋದಕ್ಕೆ ಮೊದಲ ಬ್ರೇಕ್ ನೀಡಿತು. ಈ ಸಮಯದಲ್ಲೇ ಕೆ ವಿಜಯ್ ಭಾಸ್ಕರ್ ಅವರು ತಮ್ಮ ಹೊಸ ಚಿತ್ರದ ತಯಾರಿಯಲ್ಲಿದ್ದರು. ಆ ಚಿತ್ರಕ್ಕೆ ತೆಲುಗಿನ ವೆಂಕಟೇಶ್ ಅವರು ಹೀರೋ ಅಂತ ತೀರ್ಮಾನವಾಗಿತ್ತು. ಆದರೆ ಈ ಚಿತ್ರಕ್ಕೆ ಸೂಕ್ತವಾದ ನಾಯಕಿಯಾಗಿ ಯಾರನ್ನ ಚೂಸ್ ಮಾಡಬೇಕು ಅಂತ ಚಿತ್ರತಂಡ ಗೊಂದಲದಲ್ಲಿತ್ತು. ಅನೇಕ ನಾಯಕಿಯರು ರಿಜೆಕ್ಟ್ ಆಗಿದ್ರು. ಯಾರಾದರೂ ಹೊಸ ಮುಖವನ್ನ ಈ ಒಂದು ಚಿತ್ರಕ್ಕೆ ಆರಿಸಬೇಕು ಅಂತ ನಿರ್ಮಾಪಕರು ಬಯಸಿದ್ರು. ಮುಂಬೈಗೆ ಬಂದು ನಾಯಕಿಯರ ಹುಡುಕಾಡ್ತಲಿದ್ದಾಗಲೇ ಅದೇ ವರ್ಷ ತೆರೆ ಕಂಡಿದ್ದ ಪಾಗಲ್ಪನ್ ಚಿತ್ರದ ಹೊಸ ನಾಯಕಿಯಾಗಿದ್ದ ಆರತಿ ಅವರ ಬಗ್ಗೆ ಅವರಿಗೆ ತಿಳಿಯುತ್ತೆ. ಪಾಗಲ್ಪನ್ ಚಿತ್ರ ತಂಡದವರನ್ನ ಸಂಪರ್ಕಿಸಿ ಆರತಿ ಅವರ ಡೀಟೇಲ್ಸ್ ಪಡೆದು ನೇರ ಅವರ ಮನೆಗೆ ಹೋಗಿ ಆರತಿ ಅವರ ಪೋಷಕರನ್ನ ಭೇಟಿ ಮಾಡಿ ತಮ್ಮ ಚಿತ್ರಕ್ಕೆ ಆರತಿ ಅಗರ್ವಾಲ್ರನ್ನೇ ನಾಯಕಿ ಮಾಡಿಕೊಳ್ಳುವ ತಮ್ಮ ಇರಾದೆಯನ್ನ ತಿಳಿಸ್ತಾರೆ. ಅವರ ಆಹ್ವಾನಕ್ಕೆ ಮನೆಯವರು ಒಪ್ಪಿದಾಗ ಆರತಿ ಅವರನ್ನ ಕೂಡಲೇ ಹೈದರಾಬಾದ್ಗೆ ಕರೆತಂದ ಚಿತ್ರತಂಡ ಎಲ್ಲಾ ರೀತಿಯ ಸ್ಕ್ರೀನ್ ಟೆಸ್ಟ್ಗಳನ್ನ ನಡೆಸಿ ಆರತಿ ಅವರನ್ನ ವೆಂಕಟೇಶ್ರ ಜೋಡಿಯಾಗಿ ಆರಿಸ್ತಾರೆ. ಆರತಿ ನಟಿಸಿದ ಈ ಚಿತ್ರದ ಹೆಸರೇ ನೋವು ನಾಕು ನಚ್ಚಾವು. ಇದು 2001 ಸೆಪ್ಟೆಂಬರ್ನಲ್ಲಿ ತೆರೆ ಕಾಣುತ್ತೆ. ಸಿನಿಮಾ ಆಂಧ್ರದ ಎಲ್ಲಾ ಚಿತ್ರಮಂದಿರಗಳಲ್ಲೂ ಭರ್ಜರಿ ಪ್ರದರ್ಶನ ಕಂಡು ಆ ವರ್ಷದ ಟಾಲಿವುಡ್ನ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿ ಹೊರಹೊಮ್ಮುತ್ತೆ. ಈ ಸಿನಿಮಾದ ಯಶಸ್ಸಿನಿಂದಾಗಿ ಆರತಿ ಅವರಿಗೆ ಆರಂಭದಲ್ಲಿ ತೆಲುಗಿನಲ್ಲಿ ಒಳ್ಳೆಯ ಓಪನಿಂಗ್ ಸಿಗುತ್ತೆ. ಅನೇಕರು ಆಕೆಯನ್ನ ತಮ್ಮ ಚಿತ್ರಕ್ಕೆ ಆರಿಸಿಕೊಳ್ಳುವ ಸಲುವಾಗಿ ಕ್ಯೂ ನಿಲ್ತಾರೆ. ಅದೇ ವರ್ಷ ವಿಶ್ವನಾಥ್ ಅವರು ತಮ್ಮ ಹೊಸ ಚಿತ್ರಕ್ಕೆ ಆರತಿ ಅವರ ಕಾಲ್ಶೀಟ್ ಅನ್ನ ಪಡಿತಾರೆ. ಆ ಚಿತ್ರದ ಹೆಸರು ನೋವು ಲೇಖ ನೇನಲೇನು. ಈ ಚಿತ್ರದ ನಾಯಕ ತರುಣ್ ರವರ ಜೊತೆ ಆರತಿ ಜೋಡಿಯಾಗಿ ನಟಿಸ್ತಾರೆ. ಈ ಚಿತ್ರ
2002 ಜನವರಿಯಲ್ಲಿ ತೆರೆಕೊಂಡು ಭರ್ಜರಿ ಯಶಸ್ಸನ್ನ ಸಾಧಿಸುತ್ತೆ. ಈ ಸೂಪರ್ ಹಿಟ್ ಚಿತ್ರದ ನಟನೆಗೆ ಆರತಿ ತಮ್ಮ ಮೊದಲ ಫಿಲ್ಮ್ ಫೇರ್ ಪ್ರಶಸ್ತಿಗೂ ನಾಮಿನಿ ಆಗ್ತಾರೆ. ಈ ಒಂದು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿದ ಸಿನಿಮಾ ಅಂದ್ರೆ ಅತಿಶಯವೇನಾಗಲಾರದು. ಕಾರಣ, ಈ ಸಿನಿಮಾದ ಶೂಟಿಂಗ್ ವೇಳೆಯಲ್ಲೇ ನಾಯಕ ತರುಣ್ ಹಾಗೂ ಆರತಿ ಇಬ್ಬರು ಕೂಡ ಪ್ರೇಮ ಬಂಧನಕ್ಕೆ ಸಿಲುಕ್ತಾರೆ. ಅವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಆಗ್ಲೇ ಅನೇಕಾರು ವದಂತಿಗಳು ಹರಿದಾಡಿದವು ಕೂಡ. ನಾಯಕ ತರುಣ್ ಕೂಡ ಆಗಿನ ತೆಲುಗಿನ ಉದಯೋನ್ಮುಖ ಕಲಾವಿದರಾಗಿದ್ರು. ಇಬ್ರು ಕೂಡ ನೋಡೋದಕ್ಕೆ ಸ್ಫುರದ್ರೂಪಿಗಳೇ. ಆದರೆ ಆರಂಭದಲ್ಲಿ ನವಿರಾಗಿದ್ದ ತಾಜಾ ಆಗಿದ್ದ ಈ ಪ್ರೇಮ ಬಂಧನ ಕ್ರಮೇಣ ಆರತಿಯವರ ಬದುಕನ್ನೇ ನುಂಗಿ ಹಾಕಿದ್ದೆ ದುರಂತ ಸತ್ಯ. ಆದರೆ ಇದ್ಯಾವುದರ ಕಲ್ಪನೆ ಕೂಡ ಇರದಿದ್ದ ಆರತಿಯವರು ಒಂದ್ ಕಡೆ ತನಗೆ ಸಿಕ್ಕ ಸುಂದರ ಗೆಳೆಯನ ಪ್ರೇಮ ಬಲೆಯಲ್ಲಿ ಹಾಗೂ ಇನ್ನೊಂದ್ ಕಡೆ ಸಿಕ್ಕಿದ್ದ ಯಶಸ್ಸಿನ ಉತ್ತುಂಗತೆಯ ಅಮಲಿನಲ್ಲಿ ತೇಲ್ತಾ ಇದ್ರು. ಅದೇ ಸಮಯದಲ್ಲಿ ಅವರು ತೆಲುಗಿನ ಆಲ್ಮೋಸ್ಟ್ ಎಲ್ಲಾ ಸೂಪರ್ ಸ್ಟಾರ್ಗಳ ಜೊತೆ ಕೂಡ ನಾಯಕಿಯಾಗಿ ನಟಿಸ್ತಾರೆ. 2002 ಅವರ ಸಿನಿ ಬದುಕಿನ ಮಹತ್ತರ ವರ್ಷ. ಆ ವರ್ಷ ಅವರು ತೆಲುಗಿನ ಸ್ಟಾರ್ ನಟರಾದ ಜೂನಿಯರ್ ಎನ್ಟಿಆರ್ ಅವರ ಜೊತೆ ಅಲ್ಲರಿ ರಾಮುಡು ಎಂಬ ಚಿತ್ರದಲ್ಲಿ ನಟಿಸ್ತಾರೆ. ನಂತರ ಅದೇ ವರ್ಷ ತೆರೆ ಕಂಡ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಇಂದ್ರ ಚಿತ್ರದಲ್ಲೂ ಕೂಡ ನಾಯಕಿಯಾಗಿ ನಟಿಸ್ತಾರೆ. ಈ ಎರಡು ಚಿತ್ರಗಳು ಆಗಿನ ಬ್ಲಾಕ್ ಬಸ್ಟರ್ ಚಿತ್ರಗಳಾಗಿ ಹೆಸರು ಮಾಡುತ್ತವೆ. ಬಾಬಿ, ನೀ ಸ್ನೇಹಂ, ವಸಂತಂ, ವೀಡೆ ಮುಂತಾದ ಚಿತ್ರಗಳಲ್ಲಿ ನಟಿಸಿದ ಆರತಿ ಆ ಸಮಯದ ತಕ್ಷಣದ ಬಹುಬೇಡಿಕೆಯುಳ್ಳ ನಟಿಯಾಗ್ತಾರೆ. ಪ್ರಭಾಸರ ಜೊತೆ ಅಡವಿ ರಾಮುಡು, ಪುನಃ ವೆಂಕಟೇಶರ ಜೊತೆ ಸಂಕ್ರಾಂತಿ ಮುಂತಾದ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ ಆರತಿಯವರು 2-3 ವರ್ಷಗಳಲ್ಲೇ ತೆಲುಗಿನ ಟಾಪ್ ಮೋಸ್ಟ್ ಜನಪ್ರಿಯ ನಟಿಯಾಗಿ ಹೊರಹೊಮ್ಮುತ್ತಾರೆ. 2005 ಅವರಿನ್ನು ಚಿತ್ರರಂಗದಲ್ಲಿ ಬಹಳ ಬ್ಯುಸಿಯಾಗಿದ್ದಾಗಲೇ ನಟ ತರುಣರ ಜೊತೆ ಅವರ ಲವ್ ಲೈಫ್ನ ನಾನಾ ಅಡೆತಡೆಗಳನ್ನ ಎದುರಿಸುತ್ತೆ. 2002 ನೋವು ಲೇಖ ನೇನು ಲೇನು ಚಿತ್ರದ ಮೂಲಕ ನಟ ತರುಣ್ ಹಾಗೂ ಆರತಿ ಅವರು ಬಹಳ ಆಪ್ತವಾಗಿ ಹೋಗಿದ್ರು. ಅವರಿಬ್ಬರ ಆಪ್ತತೆ ಮದುವೆಗೂ ಕೂಡ ಅವರನ್ನ ಪುಷ್ ಮಾಡಿತ್ತು. ಆದರೆ ಮೊದಲಿಗೆ ಇದಕ್ಕೆ ನಟ ತರುಣರ ತಾಯಿ ಒಪ್ಪಲಿಲ್ಲ. ತನ್ನ ತಾಯಿಯ ಮಾತಿಗೆ ಇಲ್ಲವೆನ್ನಲಾರದೆ ಹೋದ ತರುಣ್ ಇಲ್ಲಿ ಅಸಹಾಯಕರಾಗಿ ಕೈಚೆಲ್ಲಿ ಕೂತರು. ಇಲ್ಲಿ ನಟ ತರುಣ್ ತೋರಿದ ಆ ದಿವ್ಯ ಮೌನ ಹಾಗೂ ತಾತ್ಸಾರ ಮನೋಭಾವಗಳೇ ಆರತಿಯವರಲ್ಲಿ ಮೊದಲ ಬಾರಿಗೆ ಮನೋಖಿನ್ನತೆ ಉಂಟಾಗೋದಕ್ಕೆ ಪ್ರೇರೇಪಿಸಿದ್ವು ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಮೀಡಿಯಾಗಳಲ್ಲಂತೂ ಇವರಿಬ್ಬರ ನಡುವಿನ ಸಂಬಂಧಗಳ ಬಗ್ಗೆ ಅನೇಕಾರು ಹುಸಿ ಸುದ್ದಿಗಳು ವದಂತಿಗಳು ಹರಿದಾಡೋದಕ್ಕೆ ಆರಂಭಿಸಿದ್ವು. 2005 ಆರತಿ ಅಗರ್ವಾಲ್ ಪ್ರೆಗ್ನೆಂಟ್ ಆಗಿದ್ರು ಎಂಬ ಸುದ್ದಿ ಕೂಡ ಅಲ್ಲಲ್ಲಿ ಹರಿದಾಡಿತ್ತು. ಆದರೆ ಇದಕ್ಕೆ ಕಾರಣರಾದ ತರುಣ್ ಈ ಬಗ್ಗೆ ಯಾರಿಗೂ ಯಾವ ಬಗೆಯ ಸ್ಪಷ್ಟನೆಯನ್ನು ಕೂಡ ಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಇತ್ತ ಮೀಡಿಯಾಗಳು ತಮಗೆ ಬೇಕಾದ ಹಾಗೆ ಸುದ್ದಿಗಳನ್ನ ವೈಭವೀಕರಿಸಿ ಪ್ರದರ್ಶಿಸುವಲ್ಲಿ ನಿರತರಾಗಿದ್ರು. ಶೂಟಿಂಗ್ ವೇಳೆಯಲ್ಲೂ ಕೂಡ ಆರತಿಯವರ ಬಗ್ಗೆ ಕೀಳುಮಟ್ಟದ ಗುಸುಗುಸುಗಳು ಕೇಳಿಬರೋದಕ್ಕೆ ಆರಂಭಿಸಿದ್ವು. ಈ ಎಲ್ಲಾ ಒತ್ತಡಗಳ ಮಧ್ಯೆ ಸಿಲುಕಿ ಜರ್ಜರಿತರದ ಆರತಿ ಅಗರ್ವಾಲ್ ರವರು ಒಮ್ಮೆ ಬಾತ್ರೂಮ್ ಅನ್ನು ಸ್ವಚ್ಛಗೊಳಿಸುವ ಆಸಿಡ್ ಎಂಬ ವಿಷಕಾರಿ ಕೆಮಿಕಲ್ ಅನ್ನು ಸೇವಿಸಿ 2005 ಆತ್ಮಹತ್ಯೆಗೂ ಪ್ರಯತ್ನಿಸಿದ್ರು. ಈ ಘಟನೆ ಆಗ ಎಲ್ಲೆಡೆ ವೈರಲ್ ಆಗಿತ್ತು. ಈ ಸುದ್ದಿ ಹಾರುವ ಮುನ್ನವೇ 2006 ಫೆಬ್ರವರಿಯಲ್ಲೂ ಕೂಡ ಒಮ್ಮೆ ಆರತಿ ತಮ್ಮ ಮನೆಯ ಮೆಟ್ಟಿಲ ಮೇಲೆ ನಿಗೂಢವಾಗಿ ಪ್ರಜ್ಞೆಯನ್ನು ತಪ್ಪಿ ಬಿದ್ದಿದ್ರು ಎಂಬ ಸುದ್ದಿಗಳು ವರದಿಯಾಗಿದ್ವು. ಇಷ್ಟೆಲ್ಲ ನಡೆದರೂ ಕೂಡ ಅವಿವೇಕಿ ಮಾಧ್ಯಮಗಳು ಮಾತ್ರ ಆರತಿಯವರ ಲವ್ ಜೀವನದ ಬಗ್ಗೆ ಸುದ್ದಿಗಳನ್ನ ಪ್ರದರ್ಶನ ಮಾಡೋದನ್ನ ಮಾತ್ರ ನಿಲ್ಲಿಸಲೇ ಇಲ್ಲ. ಇದೆಲ್ಲ ಮುಗಿದ ಬಳಿಕ 2007 ನವೆಂಬರ್ನಲ್ಲಿ ಆರತಿಯವರು ಗುಜರಾತಿನ ಆರ್ಯ ಸಮಾಜದ ಉಜ್ಜಲ್ ಎಂಬುವರನ್ನ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾರೆ. ಈ ಅವಧಿಯಲ್ಲಿ ಅವರು ಸಿನಿಮಾದಿಂದ ಸ್ವಲ್ಪ ದೂರ ಉಳಿದಿದ್ರು. ಇತ್ತ ತಮ್ಮ ವೈವಾಹಿಕ ಜೀವನ ಅನೇಕ ಏರುಪೇರುಗಳಿಗೆ ಸಿಲುಕಿತ್ತು. ಆರತಿಯವರ ಪತಿ ಉಜ್ವಲ್ ಹಣಕ್ಕಾಗಿ ಆರತಿಯವರನ್ನ ಶೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಹಿಂಸೆ ತಾಳದೆ ಆರತಿಯವರು ಉಜ್ವಲ್ ರಿಂದ ಡಿವೋರ್ಸ್ ಅನ್ನು ಪಡೆದು ದೂರ ಕೂಡ ಆದ್ರು. 2008 ಹೊತ್ತಿಗೆ ಮುರಿದು ಬಿದ್ದ ಈ ಸಂಬಂಧದ ಬಳಿಕ ಪುನಃ ಟಾಲಿವುಡ್ಗೆ ಮರಳಿದ ಆರತಿ ಗೋರಿಂಟಕು ದೀಪಾವಳಿ ಎಂಬ ಚಿತ್ರದಲ್ಲಿ ನಟಿಸಿದ್ರು. 2009 ಅವರ ಡಿಮ್ಯಾಂಡ್ ಗಣನೀಯವಾಗಿ ಕುಸಿದಿತ್ತು. ಅವರಿಗೆ ಸಿನಿಮಾ ಆಫರ್ಗಳು ತಗ್ಗಿದ್ದವು. ಆ ವರ್ಷ ಅವರು ಪೊಸನಿ ಜೆಂಟಲ್ಮನ್ ಎಂಬ ಒಂದೇ ಒಂದು ಚಿತ್ರದಲ್ಲಿ ನಟಿಸಿದ್ರು. ಈ ಮಧ್ಯೆ ಸೂಕ್ತವಾದ ಅವಕಾಶಗಳಿದೆ ಕಾಲವನ್ನು ಕಳೆದ ಆರತಿ ತಮ್ಮ ಖಿನ್ನತೆಯಿಂದಾಗಿ ಅತಿಯಾದ ದೇಹ ತೂಕವನ್ನ ಪಡೆದಿದ್ರು. ಆದರೆ ಈ ಸ್ಥೂಲಕಾಯದಿಂದಾಗಿ ತಾನು ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಅರಿತ ಆರತಿ 2015 ಲಿಪೋಸಕ್ಷನ್ ಸರ್ಜರಿಗೆ ಮುಂದಾಗ್ತಾರೆ. ಈ ಲಿಪೋಸಕ್ಷನ್ ಅಂದ್ರೆ ಹೊಟ್ಟೆಯ ಕೆಳಭಾಗದ ಬೊಜ್ಜನ್ನ ರಿಮೂವಲ್ ಮಾಡುವ ಸರ್ಜರಿ. ಈ ಸರ್ಜರಿಯ ಬಳಿಕ ತೀವ್ರ ವೀಕಾದ ಆರತಿಯವರು 2015 ಜೂನ್ 6 ಅಚಾನಕ್ ಆಗಿ ಸಾವನ್ನಪ್ಪಿದ್ರು. ಅವರ ಸಾವಿಗೆ ಈ ಸರ್ಜರಿಯೇ ಕಾರಣವಾಯ್ತಾ ಅಥವಾ ಜೀವನದ ಅನೇಕ ಒತ್ತಡ ಹಾಗೂ ಕಹಿಗಳಿಂದಾಗಿ ಹೈರಾಣಾಗಿ ಅವರು ಖಿನ್ನತೆಯಿಂದಲೇ ಅಸುನೀಗಿದ್ರ, ಇವತ್ತಿಗೂ ಇದು ಉತ್ತರ ಸಿಗದ ನಿಗೂಢ ಪ್ರಶ್ನೆ. ಆರತಿಯವರ ಬದುಕನ್ನು ಅವಲೋಕಿಸಿದರೆ ಅಲ್ಲಿ ನಡೆದದ್ದೆಲ್ಲ ಅನಿರೀಕ್ಷಿತವೇ. ಮಾಡಲಿಂಗ್ನಲ್ಲಿ ಸಿಕ್ಕ ಸುನಿಲ್ರ ಬೆಂಬಲ, ಹಿಂದಿಯಲ್ಲಿ ನಟಿಸುವ ಚಾನ್ಸ್, ತೆಲುಗಿನ ಸಿನಿರಂಗದಲ್ಲಿ ಸಿಕ್ಕ ಭಾರಿ ಯಶಸ್ಸು, ಲವ್, ಮದುವೆ ಇತ್ಯಾದಿಗಳೆಲ್ಲವೂ ಅವರಿಗೆ ತಾನಾಗಿಯೇ ಸಿಕ್ಕಂಥವು. ಇವುಗಳನ್ನೆಲ್ಲ ಆರತಿ ಎಂದಾದರೂ ಸ್ವತಃ ಬಯಸಿದ್ರ? ಇಲ್ಲ, ಅವೆಲ್ಲ ವಿಧಿ ಆಕೆಗೆ ಕೊಟ್ಟ ಸರ್ಪ್ರೈಸ್ಗಳು. ಅದರಂತೆ ಅವರ ಸಾವು ಕೂಡ. 31 ವರ್ಷಗಳ ಪ್ರಾಯದಲ್ಲಿ ಇನ್ನೂ ಬದುಕಿನ ಹಲವಾರು ಸೊಗಸುಗಳನ್ನ, ದಿವ್ಯ ಮಜಲುಗಳನ್ನ ನೋಡಬೇಕಿದ್ದ ನಟಿಯೊಬ್ಬಳ ಬದುಕು ಈ ರೀತಿ ದಾರುಣವಾಗಿ ಕೊನೆಗೊಂಡಿತ್ತು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.